ಪಾಲಿಸದೆ ಎಲ್ಲೆಂದರಲ್ಲಿ ಬೈಕ್ ಕಾರುಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರುವ ಸಾರ್ವಜನಿಕರು ಕಂಡು ಕಾಣದಂತಿರುವ ಸಂಚಾರಿ ಪೊಲೀಸರು ವೀಕೆಂಡ್ ಮೋಜು ಮಸ್ತಿಗೆ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಈಜಾಡಲು ಬಂದ 10 ಸ್ನೇಹಿತರು ಅವರಲ್ಲಿ ಓರ್ವ ಯುವಕ ನೀರಿನಲ್ಲಿ ಮುಳುಗಿ ಸಾವು ಬಾಡಿಗೆನೂ ಕಟ್ಟದೆ ಖಾಲಿನೂ ಮಾಡದೆ ಸತಾಯಿಸುತ್ತಿದ್ದ ಅಂಗಡಿಗಳಿಗೆ ಬೀಗ ಜಡಿದ ಪುರಸಭೆಯ ಅಧಿಕಾರಿ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಉಚಿತ ಪ್ರಯಾಣ ಎಫೆಕ್ಟ್ ಮಹಿಳಾ ಪ್ರಯಾಣಿಕರ ದೇಹವ ಸಂಜಯಾದ್ರೆ ಸಾಕು ಸೀಟುಗಳಿಗಾಗಿ ಫೀಕಲಾಟ ನಮಸ್ಕಾರ ಎಂಎಂಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಕವನಶ್ರೀ ನಿತ್ಯ ಲಕ್ಷಾಂತರ ವಾಹನಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಚರಿಸುತ್ತವೆ ಆದರೆ ಸವಾರರು ಸರಿಯಾಗಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುತ್ತಿಲ್ಲ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ಬೈಕ್ ಕಾರುಗಳನ್ನು ನಿಲ್ಲಿಸಿ ಹೋಗುತ್ತಾರೆ ಆದರೆ ಸಂಚಾರಿ ಪೊಲೀಸರು ಕಂಡು ಕಾಣದಂತಿದ್ದಾರೆ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದಲ್ಲಿ ಜನ ಟ್ರಾಫಿಕ್ ನಿಯಮಗಳನ್ನೇ ಮರೆತು ಬಿಟ್ಟಿದ್ದಾರಾ ಅನ್ನೋ ಅನುಮಾನ ಮೂಡಿದೆ ಯಾಕಂದ್ರೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ ಎಂಜಿ ರಸ್ತೆ ಸೇರಿದಂತೆ ಜನ ನಿಭೀಡ ರಸ್ತೆಗಳಲ್ಲಿ ಬೇಕಾಬಿಟ್ಟಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನ ನಿಲ್ಲಿಸುತ್ತಿರೋದ್ರಿಂದ ಸುಗಮ ಸಂಚಾರಕ್ಕೆ ಸಂಚುಕಾರ ಉಂಟಾಗಿದೆ ಪ್ರಮುಖ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳು ಕಾರುಗಳು ಸೇರಿದಂತೆ ವಿವಿಧ ವಾಹನಗಳನ್ನ ರಸ್ತೆ ಮಧ್ಯೆ ನಿಲ್ಲಿಸಿ ಹೋಗ್ತಿದ್ದಾರೆ ಅಷ್ಟೇ ಅಲ್ಲದೆ ನಗರದಲ್ಲಿ ಎಲ್ಲಿಯೂ ಸಹ ನೋ ಪಾರ್ಕಿಂಗ್ ಬೋರ್ಡ್ಗಳಾಗಲಿ ವಾಹನ ನಿಲುಗಡೆ ಸಂಬಂಧಿಸಿದ ಯಾವುದೇ ಸೂಚನಾ ಫಲಕಗಳು ಇಲ್ಲ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ನಗರವನ್ನ ಹೈಟೆಕ್ ಸಿಟಿ ಮಾಡ್ತೇವೆ ಅಂತ ಜನಪ್ರತಿನಿಧಿಗಳು ಬಡಾಯಿ ಕೊಚ್ಚಿಕೊಳ್ಳುತ್ತಾರೆ ಆದರೆ ವಾಸ್ತವವಾಗಿ ಸರಿಯಾದ ಯಾವುದೇ ಮೂಲ ಸೌಕರ್ಯಗಳು ಇಲ್ಲದೆ ಸೊರಗುತ್ತಿದೆ ಇತ್ತ ನಗರಕ್ಕೆ ಪ್ರತ್ಯೇಕ ಟ್ರಾಫಿಕ್ ಪೊಲೀಸ್ ಠಾಣೆ ಇದ್ದರೂ ಸಹ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದವರ ವಿರುದ್ಧ ಪೊಲೀಸರು ಹಾಗೂ ನಗರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಅವರ ಕರ್ತವ್ಯ ಲೋಪ ಎದ್ದು ಕಾಣುತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಬರ್ತಾ ಬರ್ತಾ ಏನಾಗಿದೆ ಟ್ರಾಫಿಕ್ ಜಾಸ್ತಿ ಆಗಿದೆ ಟ್ರಾಫಿಕ್ ಜಾಸ್ತಿ ಸಮಸ್ಯೆ ಆಗಿದ್ರಲ್ಲದೆ ಈ ಹಳ್ಳಿಗಳಿಂದ ಜನಗಳು ಬರ್ತಾರೆ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಸುಮಾರು ಸಾಯಂಕಾಲವರೆಗೂ ಬರೋಲ್ಲ ಬೆಂಗಳೂರಿಗೆ ಹೋಗ್ತಾರೆ ಎಲ್ಲ ರೋಡ್ ಸೈಡ್ ಗಾಡಿಗಳು ಹಾಕಿ ಹೋಗ್ತಾ ಇದ್ದಾರೆ ಈ ರೋಡ್ ಸೈಡ್ ಗಾಡಿಗಳು ಹಾಕೋದ್ರಿಂದ ಅಲ್ಲ ಇರೋ ಹಾಗೆ ಅಂಗಡಿಗೆ ಬರೋರು ಡಬಲ್ ಪಾರ್ಕಿಂಗು ಟ್ರಿಬಲ್ ಪಾರ್ಕಿಂಗ್ಗಳು ಆಗ್ತಾ ಇದೆ ಕಾರ್ಗಳು ಬೆಳಗ್ಗೆ ತಂದು ಹಾಕಿದ್ರೆ ಸಾಯಂಕಾಲವರೆಗೂ ತೆಗಿಯಲ್ಲ ಈ ಥರ ಪಾರ್ಕಿಂಗ್ಗಳಿಗೆ ವ್ಯವಸ್ಥೆ ಇಲ್ಲದೆ ಎಲ್ಲಂದ್ರೆ ಪಾರ್ಕಿಂಗ್ ಮಾಡೋದ್ರಿಂದ ಬೇರೆ ವಾಹನಗಳು ಡಬಲ್ ಪಾರ್ಕಿಂಗ್ ಟ್ರಿಬಲ್ ಪಾರ್ಕಿಂಗ್ ಮಾಡೋದಲ್ಲದೆ ಜನಗಳಿಗೆ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಫುಟ್ಪಾತ್ಗಳಲ್ಲಿ ಅಂಗಡಿಗಳಲ್ಲೂ ಫುಟ್ಪಾತ್ ಕಡೆ ಎಲ್ಲ ಅಂಗಡಿಯಲ್ಲೆಲ್ಲ ಜೋಡಿಸ್ತಾ ಇದ್ದಾರೆ ಈ ಅಂಗಡಿ ಜೋಡಿಸಿರೋದ್ರಿಂದ ಸಾಮಾನುಗಳಿರೋದ್ರಿಂದ ಜನಗಳು ಫುಟ್ಪಾತ್ ಮೇಲೆ ಓಡಾಡೋಕ್ಕಾಗ್ತಾ ಇಲ್ಲ ಅದರಿಂದ ರೋಡಲ್ಲಿ ಓಡಾಡ್ತಾ ಇದ್ದಾರೆ ಈ ರಾಂಗ್ ರೂಟಲ್ಲೂ ಜಾಸ್ತಿ ಬರೋದ್ರಿಂದ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ ಯಾಕಂದರೆ ಮಕ್ಕಳು ಮರಿ ಹೆಂಗಸು ಅವರ ರೋಡ್ ದಾಟ್ತಾ ಇರ್ತಾರೆ ದಾಟುವಾಗ ಅವರು ರೈಟ್ ಸೈಡ್ ನೋಡಿದ್ರೆ ರೈಟ್ ಸೈಡ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಲೆಫ್ಟ್ ಸೈಡಿಂದ ಬಂದು ಗುದ್ಬಿಡ್ತಾ ಇದ್ದಾರೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಟ್ರಾಫಿಕ್ ಪೊಲೀಸರಾಗ್ಬೋದು ಎಷ್ಟೋ ಅವ್ರಿಗೆ ಗಮನ ಹರಿಸಿ ಫಸ್ಟು ಫುಟ್ಪಾತ್ ಮೇಲೆ ಅಂಗಡಿಗಳು ಏನು ಸಾಮಾನುಗಳು ಅಂಗಡಿಯಿಂದ ಆಚೆ ಇಟ್ಟಿದೆ ಅದು ತೆರವುಗೊಳಿಸಿ ಈ ಡಬಲ್ ಪಾರ್ಕಿಂಗ್ ಟ್ರಿಬಲ್ ಪಾರ್ಕಿಂಗ್ ಏನು ಮಾಡ್ತಾ ಇದ್ದಾರೆ ಅದನ್ನು ತೆರವುಗೊಳಿಸಿದ್ರೆ ಟ್ರಾಫಿಕ್ ಸುಗಮವಾಗುತ್ತೆ ಆಮೇಲೆ ಈ ಟ್ರಾಫಿಕ್ ಸಿಗ್ನಲಲ್ಲಿ ಸಿಗ್ನಲ್ ಬಿದ್ದಾಗ ಎರಡು ಲೈನ್ ಇರುತ್ತೆ ಲೆಫ್ಟು ಫ್ರೀ ಆಗಿರಬೇಕು ಆಂಬ್ಯುಲೆನ್ಸ್ ಬಂದರೆ ಎಮರ್ಜೆನ್ಸಿ ಹೋಗಿ ಫ್ರೀ ಆಗಿರುತ್ತೆ ಸ್ಟ್ರೈಟ್ ಓವರ್ ರೈಟ್ ಸೈಡ್ ಇರ್ತಾರೆ ಅದು ಏನಾಗಿದೆ ಅಂದರೆ ಫುಲ್ ಜಾಮ್ ಆಗಿಬಿಡುತ್ತೆ ಫ್ರೀ ಲೆಫ್ಟ್ ಇದ್ದು ಹೋಗೋಕ್ಕಾಗ್ತಾಯಿಲ್ಲ ಆಂಬ್ಯುಲೆನ್ಸ್ ಬಂದರೆ ಪರದಾಡಬೇಕಾಗುತ್ತೆ ಯಾಕಂದರೆ ಜೀವಗಳಿಗೆ ತೊಂದರೆ ಆಗೋ ಚಾನ್ಸಸ್ ಇರೋದ್ರಿಂದ ಇದನ್ನು ಸೂಕ್ತ ಬೇಗ ಕ್ರಮ ಜರುಗಿಸಿ ಇದ್ರ ಬಗ್ಗೆ ಕ್ರಮ ಕೊಡಬೇಕು ಅಂತ ನಾನು ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ತಾ ಇದ್ದೀನಿ ಈ ವಿಚಾರವಾಗಿ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ಒಂದು ವಾರಗಳ ಕಾಲ ಜನರನ್ನ ಗಮನಿಸುತ್ತೇವೆ ದಿಢೀರ್ ಹೋಗಿ ಫೈನ್ ಹಾಕಲು ಕಷ್ಟ ಆಗುತ್ತೆ ಟ್ರಾಫಿಕ್ ಪೊಲೀಸರನ್ನ ಮಾತನಾಡಿ ಒಂದು ವಾರದಲ್ಲಿ ಜನರನ್ನ ರಿಕ್ವೆಸ್ಟ್ ಮಾಡಿ ಅಂಗಡಿ ಮಾಲೀಕರ ಜೊತೆ ಮೀಟಿಂಗ್ ಮಾಡಿ ನಿಧಾನವಾಗಿ ವ್ಯವಸ್ಥೆ ಸರಿ ಮಾಡಿ ಒಂದು ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಹೇಗೆ ಇರುತ್ತೆ ಎಂಬುದನ್ನ ತೋರಿಸಿಕೊಡ್ತೇವೆ ಎಂದಿದ್ದಾರೆ ಒಂದು ವಾರ ಅವ್ನ ಎಜುಕೇಟ್ ಮಾಡ್ತೀವಿ ಸರ್ ಜನನ ಹೆಂಗಂದ್ರೆ ಹೆಂಗೆ ಹೋಗ್ಬಿಟ್ಟು ನಾವು ಫೈನ್ಗಳು ಹಾಕಿದ್ರೆ ಕಷ್ಟ ಆಗುತ್ತೆ ಈಗ ಟ್ರಾಫಿಕ್ ಅವ್ರನ್ನು ಮಾತಾಡ್ತೀವಿ ಒಂದು ವಾರ ಎಜುಕೇಟ್ ಮಾಡ್ತೀವಿ ಸರ್ ಎಲ್ಲರೂ ಜನನ ಎಜುಕೇಟ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಅಂಗಡಿಗಳವ್ರ ಜೊತೆ ಮೀಟಿಂಗ್ ಮಾಡ್ತೀವಿ ಮತ್ತು ಸ್ಲೋ ಆಗಿ ಫೇಸ್ ವೈಸ್ ಫೇಸ್ ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದು ಒಂದು ವರ್ಷಕ್ಕೆ ಅದು ರಿಸಲ್ಟ್ ನಾನು ನಿಮಗೆ ತೋರಿಸ್ತೀನಿ ಸರ್ ಹೋಗಿ ತರ್ತಾ ಇದ್ದೀವಿ ಒಂದು ವಾರ ಅವ್ನ ಎಜುಕೇಟ್ ಮಾಡ್ತೀವಿ ಸರ್ ಜನನ ಹೆಂಗಂದ್ರೆ ಹೆಂಗೆ ಹೋಗ್ಬಿಟ್ಟು ನಾವು ಫೈನ್ಗಳು ಹಾಕಿದ್ರೆ ಕಷ್ಟ ಆಗುತ್ತೆ ಈಗ ಟ್ರಾಫಿಕ್ ಅವ್ರನ್ನು ಮಾತಾಡ್ತೀವಿ ಒಂದು ವಾರ ಎಜುಕೇಟ್ ಮಾಡ್ತೀವಿ ಸರ್ ಎಲ್ಲರೂ ಜನನ ಎಜುಕೇಟ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ
ಅಂಗಡಿಗಳವ್ರ ಜೊತೆ ಮೀಟಿಂಗ್ ಮಾಡ್ತೀವಿ, ಮತ್ತೆ ಸ್ಲೋ ಆಗಿ ಫೇಸ್ ವೈಸ್ ಫೇಸ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ಒಂದು ವರ್ಷಕ್ಕೆ ಅದ್ರ ರಿಸಲ್ಟ್ ನಾನು ನಿಮಗೆ ತೋರಿಸ್ತೀನಿ ಸರ್. ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಿ ಓಡಾಡುವ ಪ್ರಯಾಣಿಕರಿಗೆ ತೊಂದರೆಯನ್ನುಂಟು ಮಾಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗುವರ ಕಾದು ನೋಡಬೇಕಾಗಿದೆ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವೀಕೆಂಡ್ ಎಂದು ಬೆಂಗಳೂರಿನಿಂದ ಮೋಜು ಮಸ್ತಿಗೆ ಬಂದಿದ್ದ 10 ಜನ ಸ್ನೇಹಿತರು ಈಜು ಹೊಡೆಯಲು ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಇಳಿದಿದ್ರು. ಆದರೆ ಯುವಕನೊಬ್ಬ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಬೆಂಗಳೂರಿನಿಂದ 10 ಜನರ ಸ್ನೇಹಿತರ ತಂಡವೊಂದು ಮೋಜು ಮಸ್ತಿಗೆಂದು ಬಂದಿದ್ದರು. ನೀರಿನಲ್ಲಿ ಆಟವಾಡಲೆಂದು ಇಳಿದಿದ್ದ ಸ್ನೇಹಿತರಲ್ಲಿ ಒಬ್ಬರಾದ ಬೆಂಗಳೂರಿನ ಶ್ಯಾಂಪುರದ ನಿವಾಸಿ ಮೊಹಮ್ಮದ್ ಯಾಸಿನ್ ಈಜು ಬರದೆ ಸಾವಿಗೀಡಾಗಿದ್ದಾನೆ. ಹೌದು, ಬೆಂಗಳೂರಿನಿಂದ 10 ಮಂದಿ ಸ್ನೇಹಿತರೊಂದಿಗೆ 2 ಕಾರುಗಳಲ್ಲಿ ಜಲಾಶಯಕ್ಕೆ ಪ್ರವಾಸಕ್ಕೆ ಬಂದಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. 4-5 ಮಂದಿ ಈಜಲು ತೆರಳಿದ್ದರು, ಆದರೆ ಈಜು ಬರದೆ ಯಾಸಿನ್ ಮುಳುಗಿದ್ದಾನೆ. ಕೂಡಲೇ ಸ್ಥಳೀಯರು ಆತನನ್ನ ಮೇಲಕ್ಕೆತ್ತಿ ಪ್ರಥಮ ಚಿಕಿತ್ಸೆ ನೀಡಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ವೈದ್ಯರು ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಕಳೆದ 2 ತಿಂಗಳ ಹಿಂದೆಯಷ್ಟೇ ಇದೇ ಜಾಗದಲ್ಲಿ 3 ಬೆಂಗಳೂರಿನ ಯುವಕ ಯುವತಿಯರು ನೀರು ಪಾಲಾಗಿದ್ದರು. ಇನ್ನು ಕಳೆದ 1 ವರ್ಷದಲ್ಲಿ ಶ್ರೀನಿವಾಸ ಸಾಗರ ಜಲಾಶಯದಲ್ಲಿ ಮುಳುಗಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪುರಸಭೆ ಅಂಗಡಿಗಳ ಕೆಲ ಮಾಲೀಕರು ಬಾಡಿಗೆ ಕಟ್ಟದೆ ಹಾಗೂ ಖಾಲಿ ಮಾಡದೆ ಸತಾಯಿಸುತ್ತಿದ್ರು. ಪುರಸಭೆ ಮುಖ್ಯಾಧಿಕಾರಿ ಅಂತಹ ಅಂಗಡಿಗಳಿಗೆ ಪೊಲೀಸರೊಂದಿಗೆ ತೆರಳಿ ಬೀಗ ಜಡಿದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯ ಹಳೆ ಕೆನರಾ ಬ್ಯಾಂಕ್ ಮುಂಭಾಗದಲ್ಲಿರುವ ಪುರಸಭೆಯ ವಾಣಿಜ್ಯ ಅಂಗಡಿ ಮಳಿಗೆಗಳನ್ನು 2003 ಬಹಿರಂಗ ಹರಾಜು ಮೂಲಕ ಬಾಡಿಗೆಗೆ ಪಡೆದಿದ್ದರು. ಕರಾರು 3 ವರ್ಷಗಳು ಮಾತ್ರ ಇತ್ತು. ಅವಧಿ ಮುಗಿದಿದ್ದರೂ ಸಹ ಬಾಡಿಗೆದಾರರು ಮಳಿಗೆಗಳನ್ನು ಖಾಲಿ ಮಾಡದೆ ಪುರಸಭೆ ಅಧಿಕಾರಿಗಳಿಗೆ ಕುಂಟು ನೆಪಗಳನ್ನು ಹೇಳಿಕೊಂಡು 2016 ಹಳೆ ಕರಾರಿನಂತೆ ಕೇವಲ 15,000 ರೂಗಳ ಬಾಡಿಗೆ ಪಾವತಿಸಿಕೊಂಡು ಬಂದಿದ್ದರು. ಪುರಸಭೆ ವ್ಯಾಪ್ತಿಯಲ್ಲಿರುವ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಹಾಗೂ ಬಾಡಿಗೆ ಹೆಚ್ಚಿಸುವ ವಿಚಾರದ ಬಗ್ಗೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಹಲವಾರು ಬಾರಿ ಚರ್ಚೆ ನಡೆದಿತ್ತು. ಪೌರಾಡಳಿತ ಮಾರ್ಗಸೂಚಿಯಂತೆ ಬಾಡಿಗೆ ಹೆಚ್ಚಿಸಿ ಅಥವಾ ಮರು ಹರಾಜು ಪ್ರಕ್ರಿಯೆ ನಡೆಸುವಂತೆ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನವಾಗಿತ್ತು. ಆದರೆ ಇದೇ ವಿಚಾರವಾಗಿ ಈ 4 ಅಂಗಡಿಗಳ ಬಾಡಿಗೆದಾರರು ನ್ಯಾಯಾಲಯದ ಮೆಟ್ಟಿಲೇರಿ ತಡೆಯಾಜ್ಞೆ ತಂದಿದ್ರು. 2017 ಇದ್ದ ತಡೆಯಾಜ್ಞೆ ಮುಕ್ತಾಯವಾಗಿದ್ದರೂ ಸಹ ಅಂಗಡಿಗಳನ್ನ ಖಾಲಿ ಮಾಡದೆ ನೆಪ ಹೇಳಿಕೊಂಡು ಬಾಡಿಗೆಯನ್ನ ಪಾವತಿಸದೆ ವಂಚಿಸುತ್ತಿದ್ದರು. ಇದೀಗ ಎಚ್ಚೆತ್ತುಕೊಂಡ ಪುರಸಭೆ ಮುಖ್ಯಾಧಿಕಾರಿ ಕೆ ಮಧುಕರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಮಳಿಗೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಪರವಾನಿಗೆ ಇಲ್ಲದ ಅನಧಿಕೃತ ಅಂಗಡಿಗಳ ಬಾಗಿಲು ಮುಚ್ಚಿ ಬೀಗ ಜಡಿದು ಪುರಸಭೆ ಅಂಗಡಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ
ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಕೆ ಮಧುಕರ್, ಸಿಬ್ಬಂದಿಗಳಾದ ಅತಾವುಲ್ಲಾ, ಅಮರ ನಾರಾಯಣ, ಮೊಹಮ್ಮದ್ ಫಿರ್ ಮತ್ತಿತರರು ಇದ್ದರು. ಒಟ್ಟಿನಲ್ಲಿ ಪುರಸಭೆಗೆ ವಂಚಿಸಿ ಠಿಕಾಣಿ ಹೂಡಿದ್ದ ಅಂಗಡಿ ಮಾಲೀಕರಿಗೆ ಅಧಿಕಾರಿಗಳು ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಮಂಜುನಾಥ್, ಎಂಎಂಟಿವಿ ನ್ಯೂಸ್, ಬಾಕಿಪಲ್ಲಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರ, ಬಡವರ ಬಂಧು, ಯುವಕರ ಆಶಾಕಿರಣ, ಮಾಜಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಡಾ ಕೆ ಸುಧಾಕರ್ ಅಣ್ಣ ಅವರಿಗೆ 50ನೇ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ದೇವರೆಡ್ಡಿ ಜಾಲಪ್ಪ, ವಕೀಲರು, ಚಿಕ್ಕಬಳ್ಳಾಪುರ. ನಿಮ್ಮ ಮಕ್ಕಳಿಗಾಗಿ ವಧು ವರರ ಹುಡುಕಾಟ ನಡೆಸ್ತಿದ್ದೀರಾ? ನೀವು ನಿಮ್ಮ ಬಾಳ ಸಂಗಾತಿಗಾಗಿ ಅಲೆದಾಡ್ತಿದ್ದೀರಾ? ಮದುವೆ ಕುಂಗಿನಲ್ಲಿ ಅಲ್ಲಿ ಇಲ್ಲಿ ಅಂತ ಸುತ್ತಿ ಸುತ್ತಿ ಬೇಜಾರಾಗೋಗಿದ್ದೀರಾ? ಇನ್ ಮುಂದೆ ಅದಕ್ಕೆಲ್ಲ ಬ್ರೇಕ್ ಹಾಕಿ. ನಿಮಗಾಗಿ ಬಂದಿದೆ ಅಪ್ಪು ಮ್ಯಾರೇಜ್ ಬ್ಯೂರೋ. ಸ್ಥಳ: ಪೆರಿಸಂದ್ರ ಕ್ರಾಸ್, ಗುಡಿಬಂಡೆ ರಸ್ತೆ, ಎಂಎನ್ಆರ್ ಕಾಂಪ್ಲೆಕ್ಸ್, ಶ್ರೀ ಮಂಜುನಾಥೇಶ್ವರ ಸಮುದಾಯ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಿಮ್ಮ ವಯಸ್ಸಿಗೆ ತಕ್ಕಂತೆ ಸೂಕ್ತವಾಗುವ ರೀತಿಯಲ್ಲಿ ಸಾಂಪ್ರದಾಯ ಬದ್ಧವಾಗಿ ವಧುವರರನ್ನು ಅನ್ವೇಷಣೆ ಮಾಡಿಕೊಡಲಾಗುವುದು. ವಿಶೇಷ ಸೂಚನೆ: ಹುಡುಗಿಯರಿಗೆ ರಿಜಿಸ್ಟ್ರೇಷನ್ ಉಚಿತ. ನಿಮ್ಮ ಬಂಗಾರದಂತಹ ಬಾಳಿಗೆ ಜೋಡಿಯ ಆಯ್ಕೆಗಾಗಿ ಇಂದೇ ಸಂಪರ್ಕಿಸಿ ಅಪ್ಪು ಮ್ಯಾರೇಜ್ ಬ್ಯೂರೋ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9108595831. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಪ್ರಾರಂಭ. ಜಿಲ್ಲಾ ನ್ಯಾಯಾಲಯ ಮುಂಭಾಗ, ಪಿಎಲ್ಡಿ ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್: ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1249 ರೂಗಳಿಗೆ ಮಾತ್ರ ಲಭ್ಯ. ಹೋಮ್ ಡೆಲಿವರಿಗಾಗಿ 0815646249 ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ: ಬಿಇ ಸಿವಿಲ್, ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, ಎಐ ಅಂಡ್ ಮಷಿನ್ ಲರ್ನಿಂಗ್, ಎಐ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್, ಬಿಎಸ್ಸಿ ವಿಭಾಗ, ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ 2023-24 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎನ್ಬಿಎ ಎನ್ಐಆರ್ಎಫ್ ರ್ಯಾಂಕ್ ಮತ್ತು ನ್ಯಾಕ್ ಎ+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ. ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ. ಅಂತಾರಾಷ್ಟ್ರೀಯ ಮಟ್ಟದ ಐಐಟಿ ಎನ್ಐಟಿಯಲ್ಲಿ ನುರಿತ ಅನುಭವಿ ಶಿಕ್ಷಕರೊಂದದೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು, ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 9731292555. ಸಾಯಿ ನೀಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್, ರಿಟ್ರೇಟ್ ಝೋನ್, ಹೆಚ್ಪಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NH7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲ ಬ್ರ್ಯಾಂಡ್ಗಳ ಟೈರ್ಗಳು, ಟ್ರ್ಯಾಕ್ಸ್, ಆಡ್ ಬ್ಲೂ ದೊರೆಯುತ್ತದೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ವಿಶೇಷ ಸೂಚನೆ: ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವಿಶೇಷ ಆಫರ್. ಎಲ್ಲ ರೀತಿಯ ವಾಹನಗಳಿಗೆ ಎಮಿಷನ್ ಟೆಸ್ಟ್ಗೆ 50% ರಿಯಾಯಿತಿ ಹಾಗೂ ಇಂಜಿನ್ ಡಿಕಾರ್ಬೊನೈಸೇಷನ್ ಮಾಡಿಸಿದ್ರೆ ಎಮಿಷನ್ ಟೆಸ್ಟ್ ಸಂಪೂರ್ಣ ಉಚಿತ. ಈ ಕೊಡುಗೆ 1 ತಿಂಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್. ಕಾಂಗ್
ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಸರ್ಕಾರಿ ಬಸ್ ಪ್ರಯಾಣ ಎಂದಿದ್ದೇ ತಡ. ಯಾವೊಂದು ಸರ್ಕಾರಿ ಬಸ್ ನೋಡಿದ್ರೆ ಸಾಕು ಮಹಿಳಾ ಪ್ರಯಾಣಿಕರದ್ದೇ ಹವ. ಸಂಜೆಯಾದ್ರೆ ಸಾಕು ಬಸ್ ನಿಲ್ದಾಣಗಳಲ್ಲಿ ಸೀಟ್ಗಳಿಗಾಗಿ ಪೀಕಲಾಟ ಶುರುವಾಗುತ್ತೆ. ಯಾಕಂತೀರಾ? ನೀವೇ ನೋಡಿ. ಕಾಂಗ್ರೆಸ್ ಸರ್ಕಾರ ನೀಡಿದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಜೂನ್ 11 ಚಾಲನೆ ನೀಡಿತ್ತು. ಆದರೆ ಅವತ್ತಿನಿಂದ ಯಾವುದೇ ಸರ್ಕಾರಿ ಬಸ್ಗಳನ್ನು ಕಂಡರೂ ಅದರಲ್ಲಿ ಮಹಿಳಾ ಪ್ರಯಾಣಿಕರದ್ದೇ ದರ್ಬಾರ್ ಆಗಿದೆ. ಹೌದು, ಯಾವ ಸರ್ಕಾರಿ ಬಸ್ ಕಂಡರೂ ಮಹಿಳೆಯರಿಂದಲೇ ಹೌಸ್ಫುಲ್ ಆಗುತ್ತಿದೆ. ಪುರುಷ ಪ್ರಯಾಣಿಕರ ಕಷ್ಟವಂತೂ ಬೇಡವೇ ಬೇಡ. ಅದರಲ್ಲಿ ಪ್ರತಿದಿನ ಸಂಜೆಯಾದರೆ ಸಾಕು ಚಿಕ್ಕಬಳ್ಳಾಪುರ KSRTC ಬಸ್ ನಿಲ್ದಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಸ್ ಸೀಟ್ಗಳಿಗಾಗಿ ಮುಗಿಬಿದ್ದು ಕಿರುಚಾಡಿ ಕಿತ್ತಾಡಿ ನೂಕಾಟ ತಳ್ಳಾಟ ನಡೆಸಿ ಸೀಟ್ ಗಿಟ್ಟಿಸಿಕೊಳ್ಳಲು ಶತ ಪ್ರಯತ್ನಗಳು ಪಡುತ್ತಿರುತ್ತಾರೆ. ಹೀಗಾಗಲೇ ರಾಜ್ಯದಲ್ಲಿ ಮಹಿಳೆಯರ ನೂಕು ನುಗ್ಗಲಿಕ್ಕೆ ಬಸ್ಗಳ ಬಾಗಿಲುಗಳು ಮುರಿದ ಪ್ರಕರಣ, ಸೀಟ್ಗಳಿಗಾಗಿ ಮಹಿಳೆಯರು ಒಡೆದಾಟ ಬಡೆದಾಟ ಪ್ರಕರಣಗಳು ಜಗ್ಗಾ ಜಾಹೀರಾಗಿದೆ. ಅಂತಹ ಪ್ರಕರಣಗಳು ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಕಾಲ ಬರಬಹುದು. ಆದರೆ ಇದಕ್ಕೆ ಕಡಿವಾಣ ಹಾಕುವ ರೀತಿಯಲ್ಲಿ KSRTC ಆಡಳಿತಾಧಿಕಾರಿಗಳು ಕ್ರಮ ತೆಗೆದುಕೊಂಡು ಇನ್ನಷ್ಟು ಬಸ್ ವ್ಯವಸ್ಥೆ ಕಲ್ಪಿಸುವ ಕೆಲಸಕ್ಕೆ ಮುಂದಾಗುತ್ತಾ ಕಾದು ನೋಡಬೇಕಾಗಿದೆ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಸ್ವಸಹಾಯ ಸಂಘಗಳ ಮಹಿಳೆಯರು ತಯಾರಿಸಿರುವ ಉತ್ಪನ್ನಗಳ ಮಾರಾಟ ಮೇಳ ಹಾಗೂ ಮಾರುಕಟ್ಟೆಯಲ್ಲಿನ ಸಮಸ್ಯೆಗಳ ಕುರಿತು ಒಂದು ದಿನ ಕಾರ್ಯಾಗಾರ ನಡೆಯಿತು. ಗಿಡಕ್ಕೆ ನೀರೆರಿಯುವ ಮೂಲಕ ಕಾರ್ಯಕ್ರಮವನ್ನು ಇವು ಜಿ ಮುನಿರಾಜು ಚಾಲನೆ ನೀಡಿ ಮಾತನಾಡಿದರು. ಸ್ವಸಹಾಯ ಗುಂಪಿನ ಮಹಿಳೆಯರು ತಾವು ತಯಾರಿಸುವ ಉತ್ಪನ್ನಗಳು ಸಾಮಾನ್ಯರಿಗೂ ಸಹ ಕೈಗೆಟಕುವಂತಹ ಬೆಲೆಗೆ ಮಾರಾಟ ಮಾಡುತ್ತಿರುವುದು ಖುಷಿಯ ವಿಚಾರವಾಗಿದೆ. ಇದರಿಂದ ನಿರುದ್ಯೋಗ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಯಾಗುತ್ತದೆ. ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಬ್ಯಾಂಕುಗಳಿಂದ ಪಡೆದ ಸಾಲಗಳ ಮೇಲಿನ ಬಡ್ಡಿಯ ಹೊರೆಯನ್ನು ಕಡಿಮೆ ಮಾಡಲು ಅನುಗುಣ ವಾಗಲಿದೆ. ಅದೇ ರೀತಿಯಾಗಿ ಬಡತನ ನಿರ್ಮೂಲನೆಗಾಗಿ ಸ್ವಸಹಾಯ ಸಂಘಗಳ ಸದಸ್ಯರ ಸುಸ್ಥಿರ ಜೀವನೋಪಾಯವನ್ನು ರಚಿಸಲು ಜೀವನ ನಿರ್ವಹಿಸಲು ಅನುಕೂಲವಾಗುತ್ತದೆ, ಜೊತೆಗೆ ಆರ್ಥಿಕವಾಗಿ ಸಬಲೀಕರಣವಾಗಲಿದ್ದಾರೆ ಎಂದರು. ಆ ಮಹಿಳೆಯರು ಏನೇ ಕೆಲಸ ಮಾಡ್ತಾ ಇದ್ರು ಬಂದು ಹೊರಗಡೆ ನೋಡ್ಬೇಕು, ನೋಡೋದು ಏನಿದ್ದು ಈ ಥರ ಕರೀತಾರೆ. ಆ ಒಂದು ಶಕ್ತಿ ಮತ್ತು ಸಾಮರ್ಥ್ಯ ಮತ್ತು ಕೌಶಲ್ಯ ಅದನ್ನು ಬೆಳೆಸ್ಕೊಂಡಾಗ ಮಾರ್ಕೆಟಲ್ಲಿ ಕಾರ್ಯ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಎಷ್ಟೋ ಜನ ಬರ್ತಾರೆ, ಅದರಲ್ಲಿ ಸಕ್ಸಸ್ ಆಗ್ತಾರೆ. ಟಾಟಾ ಬಿರ್ಲಾ ಸಕ್ಸಸ್ ಆಗಿರೋಲ್ಲ ಅವ್ರು ಯಾಕೆ ಅಂತಂದ್ರೆ ಈ ಕಡೆ ಇವೆರಡೂ ಇದ್ದಾಗ ಏನಾದರೂ ಮಾರ್ಕೆಟ್ ಅದನ್ನು ನಾವು ಮೈಗೂಡಿಸ್ಕೊಂಡು ನಾವು ಯಾವಾಗ ಒಂದು ಇಂಪೋರ್ಟ್ ಮಾಡ್ತೀವಿ ಇಂಪೋರ್ಟ್ ಮಾಡಿ ಮಾಡ್ತೀವಿ ಅಂತಂದರೆ ಮಾಡ್ತೀವಿ, ಓಕೆ ಬೇರೆಗಳೂ ಸಿಗುತ್ತೆ, ನಿಮ್ಮನೆ ಹಾಕ್ಕೊಬೇಕು ಇದು ಪ್ರಶ್ನೆ ಆಗ್ತದೆ. ಬೇರೆಯವರನ್ನು ಮೀರಿ ನಾವು ಬೆಳಿಬೇಕು, ಅವರಿಗಿಂತ ಮಾರ್ಕೆಟಿಂಗ್ ನಾವು ಜಾಸ್ತಿ ಮಾಡ್ಕೊಂಡ್ರೆ ನಮ್ಮಲ್ಲಿ ಇರೋದು ಇನ್ನೂ ಬೇಕು, ಒಂದು ಕ್ವಾಲಿಟಿ ಇರಬೇಕು, ಸ್ಕಿಲ್ಸ್ ಇರಬೇಕು, ಈ ಥರದ್ದೆಲ್ಲ ಇದ್ದಾಗ ಏನಾಗ್ತದೆ ನಮ್ಮನ್ನು ಬರುತ್ತೆ, ನಮ್ಮ ಮೆಟೀರಿಯಲ್ಲು ಬ್ರ್ಯಾಂಡೆಡ್ ಆಗುತ್ತೆ.
ಟಿವಿಗಳಲ್ಲೆಲ್ಲ ಕೋಟಿ ಗಟ್ಟಲೆ ಒಂದು ದುಡ್ಡು ಕೊಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಇವೆಲ್ಲ ಮಹಿಳೆಯರೆಲ್ಲ ಟಿವಿಯಲ್ಲಿ ಜಾಸ್ತಿ ನೋಡ್ತೀವಿ. ಈ ಸಂದರ್ಭದಲ್ಲಿ ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಸಿಡಿಪಿಒ ನೌತಾಜ್, ಜ್ಞಾನೋದಯ ಗ್ರಾಮೀಣ ವಿದ್ಯಾ ಟ್ರಸ್ಟ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಾಜೇಂದ್ರ ಪ್ರಸಾದ್, ಸಂಯೋಜಕರಾದ ಲತಾ ಮತ್ತಿತರರು ಭಾಗವಹಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್, ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿ ಹಲವು ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸುತ್ತಿರುವ ಏಕೈಕ ಬೋರ್ವೆಲ್ ಅದುವೇ ನಿಮ್ಮ ಕಾವೇರಿ ಬೋರ್ವೆಲ್. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಫ್ರೆಶ್ ಬೋರ್, ರಿಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ ಅನ್ನು ಕೊರೆಸಿಕೊಡುತ್ತಾರೆ. ಅಲ್ಲದೆ ನಮ್ಮ ಬೋರ್ವೆಲ್ ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಕೂಡ ಸರಿಪಡಿಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮಿಲ್ಸ್ ಚಾರ್ಜ್ ಮತ್ತು ವೆಲ್ಡಿಂಗ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಬೋರ್ವೆಲ್ಸ್ ವತಿಯಿಂದಲೇ ಸ್ಕ್ಯಾನಿಂಗ್ ಕೂಡ ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ಅನ್ನದಾತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿಯೇ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಮತ್ತು ಇವೆಲ್ಲ ರಿಯಾಯಿತಿಗಳೊಂದಿಗೆ ಒಟ್ಟು ಮೊತ್ತದಲ್ಲಿ 2% ರಿಯಾಯಿತಿ ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ನಂದಿ ಹಿಲ್ ವ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ ಇಸ್ ಡಿಲೈಟೆಡ್ ಟು ಅನೌನ್ಸ್ ದ ಸ್ಟಾರ್ಟಿಂಗ್ ಆಫ್ ಇಟ್ಸ್ ಕ್ಯಾಂಪಸ್ ಫ್ರಮ್ ದಿಸ್ ಅಕಾಡೆಮಿಕ್ ಇಯರ್. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts, keeping the learning standards in mind. Compete and excel in the challenging and ever-changing world. So come! Join hands with Nandi family and make progress. Jain Mission Hospital, Jain Mission Trustina Labarahita Upakrama, Karnataka Bija Nigama Pakka, BB Raste, Chikkabellapura. Hechina Chikitsegagi, Bengalurinalli Doreyuva Ella Soulabhyagalu Ille Labhya. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜಾಯಿಂಟ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ, 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ ವಿಷ್ಣುಪ್ರಿಯಾ ಪಿಯು ಕಾಲೇಜ್ ಮತ್ತು ವಿಷ್ಣುಪ್ರಿಯಾ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಜಡಲತಿಮ್ಮನಹಳ್ಳಿ, ಚಿಕ್ಕಬಳ್ಳಾಪುರ. 2023-24 ಸಾಲಿನ ದಾಖಲಾತಿಗಳು ಆರಂಭಗೊಂಡಿದೆ. ಬಿಕಾಂ ಅಂಡ್ ಬಿಬಿಎನಲ್ಲಿ 100% ಫಲಿತಾಂಶ. ಪ್ರತಿ ವರ್ಷ ಕ್ಯಾಂಪಸ್ ಪ್ಲೇಸ್ಮೆಂಟ್ ಇರುತ್ತದೆ. 25 ವರ್ಷದ ಕಾಲೇಜು ಇತಿಹಾಸದಲ್ಲಿ ಹಲವಾರು ವಿದ್ಯಾರ್ಥಿಗಳು ವೈದ್ಯರು, ಇಂಜಿನಿಯರ್ಗಳು ಆಗಿದ್ದಲ್ಲದೆ ಹಲವಾರು ಕಂಪನಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಪಡೆದು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನೀಡಿದ ಕೀರ್ತಿ ವಿಷ್ಣುಪ್ರಿಯಾ ಕಾಲೇಜಿಗೆ ಸಲ್ಲುತ್ತದೆ. ಕಾಲೇಜಿನ ವಿಶೇಷತೆಗಳು, ಕಡಿಮೆ ಶುಲ್ಕ ಸೌಲಭ್ಯ, ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಕೊಠಡಿಗಳು,
ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ, ವಾಣಿಜ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಇಂಡಸ್ಟ್ರಿಯಲ್ ವಿಸಿಟ್ ಮತ್ತು ಔಟ್ಬ್ಯಾಂಡ್ ಟ್ರಿಪ್ಸ್ ಬಸ್ ಸೌಲಭ್ಯ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9975042702, 9741064186, 8073704922. ರೈತರು ಸಾಂಪ್ರದಾಯಿಕ ಬೆಳೆ ಅವಲಂಬಿಸದೆ ಮಿಶ್ರ ಬೆಳೆಯತ್ತ ಹೆಚ್ಚು ಒತ್ತು ನೀಡಿದಾಗ ಅವರು ಆರ್ಥಿಕವಾಗಿ ಮುಂದುವರೆಯಲು ಸಾಧ್ಯ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ರೈತರಿಗೋಸ್ಕರ, ರೈತರ ಹಿತಕ್ಕಾಗಿ, ರೈತರ ಕುಂದುಕೊರತೆಗಳನ್ನು ಪರಿಹರಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ರೇಷ್ಮೆ ರೈತ ಉತ್ಪಾದನಾ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಒಂದು ಸಂತೋಷವಾದಂಥ ಒಂದು ವಿಚಾರ. ಏಕೆಂದರೆ ಸಂಘಟನೆಗಳೇ ಬೇಕು, ರೈತರು ಸಂಘಟನೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಅವರ ಹಕ್ಕು. ಗೌರಿಬಿದನೂರು ನಗರ ಹೊರಹೊಲಯದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣ ನೇತಾಜಿ ಕ್ರೀಡಾಂಗಣ ಬಳಿ ರೇಷ್ಮೆ ಬೆಳೆಗಾರರ ವಾರ್ಷಿಕ ಮಹಾಸಭೆ ಮತ್ತು ತಾಂತ್ರಿಕ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತರು ಮಿಶ್ರ ಬೆಳೆಗಳ ಬಗ್ಗೆ ಹೆಚ್ಚು ಒಲವು ತೋರಬೇಕು, ಜೊತೆಗೆ ಹೈನುಗಾರಿಕೆ ರೇಷ್ಮೆ ಬೆಳೆ ಸಹ ಬೆಳೆದರೆ ಅವರಿಗೆ ಹೆಚ್ಚಿನ ಆರ್ಥಿಕ ಸಹಾಯ ಸಿಗಲಿದೆ. ಇದಕ್ಕೆ ಬೇಕಾದ ಸಹಾಯಧನ ಇಲಾಖೆಯಿಂದ ಲಭ್ಯವಿದೆ, ಅದನ್ನು ರೇಷ್ಮೆ ಬೆಳೆಗಾರರು ಇಲಾಖೆಯಿಂದ ಸವಲತ್ತುಗಳನ್ನು ಅರಿಯಬೇಕು, ಜೊತೆಗೆ ಇಲಾಖೆ ನೀಡುವ ಪರಿಕರಗಳನ್ನು ಪಡೆದು ಉತ್ತಮ ಬೆಳೆ ಬೆಳೆಯಬೇಕು ಎಂದರು. ಚುನಾವಣೆ ಸಮಯದಲ್ಲಿ ರೈತರಿಗೆ ಪೊಳ್ಳು ಭರವಸೆ ನೀಡುವುದು ಎಷ್ಟು ಸರಿ? ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡುವ ಸುಳ್ಳು ಭರವಸೆ ನೀಡುವುದು ರೈತರಿಗೆ ಮೋಸ ಮಾಡಿದಂತೆ ಆಗುತ್ತದೆ. ಒಮ್ಮೆಯಾದರೂ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದು ರೈತರ ಸಮ್ಮುಖದಲ್ಲಿ ಮುಖಾಮುಖಿ ಸಂವಾದ ಮಾಡಿದ್ರೆ ಎಂದು ಪ್ರಶ್ನೆ ಮಾಡಿದ್ರು. ಅದಕ್ಕೋಸ್ಕರ ನಮ್ಮ ರೈತರು ಮಿಶ್ರ ಬೆಳೆಯನ್ನು ಬೆಳೆಯುವಂಥದ್ದು, ಹೈನುಗಾರಿಕೆಯನ್ನು ಮಾಡುವಂಥದ್ದು, ರೇಷ್ಮೆ ಬೆಳೆಯನ್ನು ಬೆಳೆಯುವಂಥದ್ದು ಇಂತ ಹೀಗೆ ಡೈವರ್ಟ್ ಮಾಡಿಕೊಂಡು ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿ ಬರಬೇಕಾದಂಥ ಒಂದು ಪರಿಸ್ಥಿತಿ ಬಂದು ಈ ಥರ ಬೆಳೆಯನ್ನು ಬೆಳೆಯುವಂಥದ್ದು ರೈತರ ದೃಷ್ಟಿಯಿಂದ ಅನುಕೂಲ ಅಂತ ನನ್ನ ಭಾವನೆ. ಆರ್ಥಿಕ ಅವರ ಅಭಿವೃದ್ಧಿ ಆಗಬೇಕಾದ್ರೆ ಈ ಥರ ಬೆಳೆಗಳನ್ನು ಬೆಳಿಬೇಕು, ಸಮೃದ್ಧಿಯಾಗಿ ಬೆಳಿಬೇಕಾಯ್ತದೆ. ಇನ್ನೂ ಅನೇಕ ಅಷ್ಟು 7,000 ಎಕರೆ ಇರೋದು 12,000 ಎಕರೆಗೆ ಹೋಗಬೇಕು. ಬೆಳೆಯುವಂಥ ಬೆಳೆ ಗುಣಮಟ್ಟದಲ್ಲಿ ಮತ್ತು ಅಧಿಕ ಇಳುವರಿ ಬಂದಾಗ ಮಾತ್ರ ಸಾಧ್ಯ. ಅಧಿಕ ಇಳುವರಿ ಬರೋದು, ಗುಣಮಟ್ಟ ಬರೋದು ಹೇಗೆ ಅಂದರೆ ಈ ಥರ ಕಾರ್ಯಾಗಾರವನ್ನು ಮಾಡಿ ರೈತರಿಗೆ ತಿಳುವಳಿಕೆ ಕೊಟ್ಟು ಅರಿವು ಮೂಡಿಸಿದಾಗ ಮಾತ್ರ. ನೋಡಿ, ಕಾರ್ಯಾಗಾರ ಮಾಡೋ ಮೂಲಕ ನಮ್ಮ ಜಿ ಕೆ ವಿಕೆ ಪ್ರಾಧ್ಯಾಪಕರಾದಂಥ ವಿನೋದ ಮೇಡಮ್ ಅವರನ್ನು ಕರೆಸಿ ಬೆಳೆ ಹೆಂಗೆ ಬೆಳಿಬೇಕಾದಾಗ ಬರೋ ಸಮಸ್ಯೆಗಳೇನು, ರೋಗ ರುಜಿನಗಳಿಗೆ ಹೆಂಗೆ ಬರ್ತದೆ, ರೇಷ್ಮೆಗೆ ಹೆಂಗೆ ಪರಿಹಾರ ಮಾಡಬೇಕು, ಯಾವ ಥರ ನೀವು ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು ಅನ್ನೋ ಹರಿವನ್ನು ನಾನು ನೋಡಿದಂಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು. ಹೀಗೆ ಕಾರ್ಯಾಗಾರವನ್ನು ಮಾಡಿ ರೈತರಿಗೆ ಅರಿವನ್ನು ಮೂಡಿಸುವಂಥ ಕೆಲಸ ಕಾರ್ಯಾಗಾರಗಳು ಮಾಡಿದಾಗ ಮಾತ್ರ ರೈತರಿಗೆ ಬೆಳೆ ಉತ್ತಮವಾದ ಬೆಳೆ, ಗುಣಮಟ್ಟದ ಬೆಳೆ ಮತ್ತು ಅಧಿಕ ಇಳುವರಿ ಅಂತ ತರಿಸ್ಬೋದು. ನಮ್ಮ ರೈತರು ಕೂಡ ಅಷ್ಟೇ, ಏನಾದರೂ ಅರ್ಥವಾಗಿಲ್ಲ ಅಂತಂದರೆ ಅವರ ವಿನೋದ ಮೇಡಮ್ ಅವರ ನಂಬರ್ಗಳು ಗೊತ್ತಿರ್ತದೆ, ಅವರೆಲ್ಲ ಸೈಂಟಿಸ್ಟ್ ಆಗಿರೋದು, ಪ್ರಾಧ್ಯಾಪಕರು. ಕಾರ್ಯಾಗಾರದಲ್ಲಿ ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ಜಿಲ್ಲೆ ಸಹಾಯಕ ನಿರ್ದೇಶಕ ಬಿಜಿ ಮದನಗೋಪಾಲರೆಡ್ಡಿ, ಸಹಾಯ ನಿರ್ದೇಶಕ ಕಾಂತರಾಜ್, ರೇಷ್ಮೆ ರೈತ ಉತ್ಪಾದನಾ ಕಂಪನಿ ಸಂಘ ಅಧ್ಯಕ್ಷ ವೈಎನ್ ಪ್ರಕಾಶ್, ಉಪಾಧ್ಯಕ್ಷ ಪ್ರಭಾಕರ್, ಗೌರವ ಅಧ್ಯಕ್ಷ ನಾಗರಾಜ್ ಮುಂತಾದವರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. God, they can take it and any time they can come and get their blood sugar check, urea check, creatinine check, they can do it. So what happens that they need not to worry. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಜೈನ್ ಮಿಷನ್ ಆಸ್ಪತ್ರೆ ಸಾರ್ವಜನಿಕ ಸೇವೆಯಲ್ಲಿ ಯಶಸ್ವಿಯಾಗಿ 2 ವರ್ಷ ಪೂರೈಸಿದೆ. ಬಡವರಿಗೆ ಉಚಿತ ಚಿಕಿತ್ಸೆಗಳ ಮೂಲಕ ಎಲ್ಲೆಡೆ ಈಗಾಗಲೇ ಮನೆ ಮಾತಾಗಿದೆ. 2ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಆಸ್ಪತ್ರೆಯ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ನರಪಾತ್ ಸೋಲಂಕಿ, ಕಾರ್ಯದರ್ಶಿಗಳಾದ ಉತ್ತಮ್ ಚಂದ್ ಜೈನ್, ಜಿತೇಂದ್ರ ಮಾರ್ಡಿಯಾ, ರಾಕೇಶ್ ಜೈನ್, ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.
ಗುಡಿಬಂಡೆ ಸಾರ್ವಜನಿಕರ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳು ಮೆಡಿಕಲ್ ತ್ಯಾಜ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ. ಆಸ್ಪತ್ರೆಗೆ ಬರುವ ಒಳ ಹಾಗೂ ಹೊರ ರೋಗಿಗಳಿಗೆ ಉಪಯೋಗಿಸಿದ ಮೆಡಿಕಲ್ ತ್ಯಾಜ್ಯವನ್ನು ರಸ್ತೆ ಬದಿ ಬಿಸಾಡಿದ್ದಾರೆ. ಇನ್ನು ಮೆಡಿಕಲ್ ತ್ಯಾಜ್ಯದ ಮೇಲೆ ಸಾರ್ವಜನಿಕರು ಹರಿಬಿಟ್ಟ ವಾಹನಗಳಿಂದ ಬಾಟಲ್ಗಳು ಪುಡಿಪುಡಿಯಾಗಿವೆ. ಇದರಿಂದ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಅಪಾಯ ಉಂಟಾಗುವ ಮುನ್ಸೂಚನೆ ತೋರುತ್ತಿದೆ. ರೋಡಲ್ಲಿ ಬಿಸಾಕಿದ್ದಾರೆ ಹೆಂಗಂದ್ರೆ ಹಂಗೆ. ಬಾಲಗಂಗಾಧರ್ ತಿಲಕ್, MMTV ನ್ಯೂಸ್, ಗುಡಿಬಂಡೆ. ಸಂಚಾರ ನಿಯಮ ಪಾಲಿಸದೆ ಎಲ್ಲೆಂದರಲ್ಲಿ ಬೈಕ್ ಕಾರುಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರುವ ಸಾರ್ವಜನಿಕರು, ಕಂಡು ಕಾಣದಂತಿರುವ ಸಂಚಾರಿ ಪೊಲೀಸರು. ವೀಕೆಂಡ್ ಮೋಜು ಮಸ್ತಿಗೆ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಈಜಾಡಲು ಬಂದ 10 ಸ್ನೇಹಿತರು, ಅವರಲ್ಲಿ ಓರ್ವ ಯುವಕ ನೀರಿನಲ್ಲಿ ಮುಳುಗಿ ಸಾವು. ಬಾಡಿಗೆನೂ ಕಟ್ಟದೆ ಖಾಲಿನೂ ಮಾಡದೆ ಸತಾಯಿಸುತ್ತಿದ್ದ ಅಂಗಡಿಗಳಿಗೆ ಬೀಗ ಜಡಿದ ಪುರಸಭೆಯ ಅಧಿಕಾರಿ. ಮಹಿಳೆಯರಿಗೆ ಶಕ್ತಿ ಯೋಜನೆಯ ಉಚಿತ ಪ್ರಯಾಣ ಎಫೆಕ್ಟ್, ಮಹಿಳಾ ಪ್ರಯಾಣಿಕರದ್ದೇ ಹವಾ, ಸಂಜೆಯಾದ್ರೆ ಸಾಕು ಸೀಟುಗಳಿಗಾಗಿ ಫೀಕಲಾಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.